ವೆಲ್ಲರಿ ನಮಸ್ಕಾರ, ನೀವು ನೋಡ್ತಾ ಇರೋ ಸೋಲೋ ವ್ಯಾಂಡರರ್ ಆ್ಯಂಡ್ ನಾನು ನಿಮ್ಮ ಮುಕ್ಷಿತ್. ಆ್ಯಂಡ್ ನಾನು ಈಗ ರೆಕಾರ್ಡ್ ಮಾಡ್ತಿರೋದು ಅದೇ ಕೆಸಾನ್ ಆಕ್ಷನ್ ಕ್ಯಾಮರಾದಲ್ಲಿ ವಿತ್ ಮೈಕ್. ಮೈಕ್ ಅಟ್ಯಾಚ್ ಆಗಿದೆ, ಅದ್ರ ಜೊತೆ ಇದರಲ್ಲಿ ಫ್ರಂಟ್ ಡಿಸ್ಪ್ಲೇ ಕೂಡ ಇದೆ, ಬರೀ ಬ್ಯಾಕ್ ಮಾತ್ರ ಅಲ್ಲ. ಸೊ ಡ್ಯುಯಲ್ ಡಿಸ್ಪ್ಲೇ ಆಕ್ಷನ್ ಕ್ಯಾಮರಾ ಇದು. ಸರೌಂಡಿಂಗ್ ನೋಡೋಕ್ಕೆ ಒಳ್ಳೆ ಸಂಜೆ ಥರ ಕಾಣಿಸ್ತಿದೆ, ಬಟ್ ಫ್ಯಾಕ್ಟ್ ಏನಂದರೆ ಬೆಳಿಗ್ಗೆ ಇದು, ಬೆಳಿಗ್ಗೆ 6:45-7 ಆಗಿದೆ ಅಷ್ಟೇ. ಸೊ ಪ್ರೀವಿಯಸ್ ವ್ಲಾಗಲ್ಲಿ ಆ್ಯಕ್ಚುಲಿ ಒಂದೇ ಕಮೆಂಟ್ ಬಂದಿದ್ದು, ಬಟ್ ಆ ಒಂದು ಕಮೆಂಟಲ್ಲಿ ನಂಗೆ ಗೊತ್ತಾಯಿತು ವಿಡಿಯೋದಲ್ಲಿ ಏನು ವಾಯ್ಸ್ ಕ್ಲಾರಿಟಿ ಚೆನ್ನಾಗಿತ್ತು ಅಂತ. ಸೊ ಅದೇ ಮೈಕು, ಬೋಯ ಮೈಕ್ನೇ ಹಾಕೊಂಡಿನಿ. ಅದ್ರ ಜೊತೆ ಒಂದು ಎಕ್ಸ್ಟರ್ನಲ್ ಇದು ಕೊಡ್ತಾರೆ ಕೇಬಲ್ಲು, ಅದು ಹಾಕೊಂಡ್ರೆ ಮಾತ್ರ ಬೋಯ ಮೈಕ್ನ ಅಟ್ಯಾಚ್ ಮಾಡೋಕ್ಕಾಗೋದು, ಐ ಮೀನ್ 3mm ಜಾಕಿಗೆ. ಇವತ್ತೇನೋ ಒಂಥರ ಟೆಂಪ್ರೇಚರ್ ಗುರು, ಲೈಕ್ ಆಚೆ ಚಳಿನೂ ಅಲ್ಲ, ಈಚೆ ಸೆಕೆನೂ ಅಲ್ಲ, ಏನೋ ಒಂಥರ. ಈ ಮಂಗಳೂರು ಕಡೆ ಮಳೆಲೂ ಬೇವ್ತೀವಲ್ಲ, ಆ ಥರ ಇದೆ ಕತೆ ಈಗ. ಆ್ಯಂಡ್ ಈ ಕ್ಯಾಮರಾ ಜೊತೆ ಬರೀ ಕ್ಯಾಮರಾ, ಈ ವೈರ್ಗಳು ಇವುಗಳು ಮಾತ್ರ ಬರೀ ಬಾಲೆಗಳು ಗುರು. ಈ ಸೆಟಪ್ ಏನಿದೆ ಬರೀ ಅಷ್ಟು ಮಾತ್ರ ಅಲ್ಲ, ಅದ್ರ ಜೊತೆ ಈ ಥರ ಒಂದು ವಾಚ್ ಕೊಡ್ತಾರೆ. ಸುಮ್ಮನೆ ಹಾಕೊಂಡು ಟ್ರೈ ಮಾಡೋಣ ಅಂತ ನೋಡಿದೆ. ಸೊ ಇದರಲ್ಲಿರೋ ರೆಡ್ ಕಲರ್ದು ಆ್ಯಕ್ಚುಲಿ ಫೋಟೋ ತೆಗೆಯಕ್ಕಿರೋದು, ಆ್ಯಂಡ್ ವೈಟದ್ದು ಆ್ಯಕ್ಚುಲಿ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡೋಕ್ಕಿರೋದು. ಬ್ಲೂಟೂತ್ ಪೇರಿಂಗ್ ಗೀರಿಂಗ್ ಏನೂ ಇಲ್ಲ, ಡೈರೆಕ್ಟಾಗಿ ಒಂದು ಕ್ಲಿಕ್ ಅಷ್ಟೇ, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಸೇಮ್. ತುಂಬ ಅಕ್ಯುರೇಟ್ ಆಗಿದೆ, ಅದು ಬಟನ್ ಪ್ರೆಸ್ ಮಾಡ್ದಂಗೆ ಆ್ಯಕ್ಚುಲಿ ರೆಕಾರ್ಡಿಂಗ್ ಅಥವಾ ಫೋಟೋ ಕ್ಲಿಕ್ ಹಾಕೊಂಬಿಡುತ್ತೆ. ಏನು ತುಂಬ ಲೋ ಕ್ವಾಲಿಟಿದು ಕ್ಯಾಮರಾ ಅಂತೇನು ಅನಿಸಲ್ಲ, ಬಿಕಾಸ್ ಸ್ಟೆಬಿಲೈಸೇಷನ್ ಸುಮಾರಕ್ಕೆ ಚೆನ್ನಾಗಿದೆ. ಅದ್ರ ಜೊತೆ ಫೀಚರ್ಸ್ಗಳು ಸುಮಾರು ಕೊಟ್ಟಿದ್ದಾರೆ. 2-inch ಡಿಸ್ಪ್ಲೇ ಬೇರೆ ಇದೆ, ಟಚ್ ಸ್ಕ್ರೀನ್ ಡಿಸ್ಪ್ಲೇ. ಅದ್ರ ಜೊತೆ ಫ್ರಂಟಲ್ಲಿ 1-inch ನಾರ್ಮಲ್ ಡಿಸ್ಪ್ಲೇ, ಟಚ್ ಸ್ಕ್ರೀನ್ ಅಲ್ಲ. ನೆನ್ನೆಗಿಂತ ನೀರು ಸುಮಾರು ಇಳಿದೋಗಿದೆ ಅಲ್ಲ ಗುರು. ನೋಡಿ ಇಲ್ಲಿ, ನಾವು ಅವತ್ತು ನೋಡಿದಾಗ ನೀರು ಇಲ್ಲೆಲ್ಲೋ ಇಡ್ತಿತ್ತು, ಅದ್ರ ಮೇಲೆ ಇಲ್ಲೆಲ್ಲೋ ಕೆಳಗೆ ಬಂತು, ಇಲ್ಲ ಇಲ್ಲೆಲ್ಲೋ ಬಂತು, ಮತ್ತೆ ಮರದ ಹತ್ರ ಹೋಯ್ತು, ಮರದ ಸ್ವಲ್ಪ ಕೆಳಗೆ ಹೋಯ್ತು, ಈಗ ಫುಲ್ ಸುಮಾರು ಕೆಳಗೆ ಹೋಗಿದೆ. ಸೊ ಇನ್ನು ಈ ವೀಕ್ ಮುಗಿಯೋದಷ್ಟೊಳಗಡೆ ನಮಗೆ ಇಲ್ಲಿ ಓಡಾಡೋಕ್ಕೆ ಬೆಕ್ಕಾಬಿಟ್ಟು ಜಾಗ ಆಗೋದಂತೂ ಫಿಕ್ಸು. ಒಂದು ದಿವಸ ಇಲ್ಲಿ ಕುತ್ಕೊಂಡು ಫೈರ್ ಕ್ಯಾಂಪ್ ಹಾಕೋಣ ಅಲ್ವಾ ಸಾಯಂಕಾಲ ಹೊತ್ತು. ಈ ಬೋಯ ಮೈಕು ಲೈಕ್ 20 feet ಉದ್ದ ಇದೆ ಗುರು, ಅದ್ರ ವೈರ್ ಅದೇ ದೊಡ್ಡ ರಗಳೇ, ಜೋಬಳಗೆ ಹಾಕೊಂಡು ಓಡಾಡೋಕ್ಕೆ ಸಿಕ್ಕಾಬಟ್ಟೆ ಕಷ್ಟ. ಬಟ್ ಏನು ಮಾಡೋದು, ಒಂದು ಸಿಗಬೇಕು ಅಂದರೆ ಇನ್ನೊಂದು ಕಳ್ಕೊಳ್ಳೇಬೇಕಲ್ಲ. ಹಂಗೆ 20 feet ಉದ್ದನೂ ಕೊಟ್ಟಿಯಾನೆ, ಒಳ್ಳೆ ವಾಯ್ಸ್ ಕ್ಲಾರಿಟಿನೂ ಕೊಟ್ಟಿಯಾನೆ ಲೈಕ್ ಮೈಕಲ್ಲಿ, ಬಟ್ ಹಿಡ್ಕೊಳ್ಳೋದು ಕಷ್ಟ, ಹಿಡ್ಕೊಂಡು ಓಡಾಡೋದು ಕಷ್ಟ, ಬಿಕಾಸ್ ಇಟ್ಸ್ 20 feet ಬ್ರೋ. ಹೌದಾ, ಈ ಕೂದಲು ತೆಗ್ಸಿದ ಮೇಲೆ ಇಲ್ಲಿ ಎಕ್ಸ್ಟ್ರಾ ಕೂದಲು ಈ ಸಲ ತೆಗ್ಸಕ್ಕೆ ಹೋಗಿಲ್ಲ, ಅದೊಂಥರ ಒಳ್ಳೆ ಕೋಳಿ ಪುಕ್ಕ ಥರ ಕಾಣಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ, ಹಿಂಸೆ ಆಯ್ತದೆ ಗುರುದು. ಸೊ ವಿಡಿಯೋ ಇದರಲ್ಲಿ ಸುಮಾರು ಏನು ಹೇಳ್ತೀವಿ, ಕವರೇಜ್ ಆಗುತ್ತೆ ಅಂದ್ಕೊಳ್ತೀನಲ್ಲ, ಲೈಕ್ 170 degree ಅಂತ ಹೇಳಿಯಾನೆ, ಬಟ್ 170 degree ಇಲ್ಲಿಂದ ಇಲ್ಲಿ ಗಂಟೆ ಇದೆ. ಸೊ ಇರ್ಬೋದೇನೋ ಗೊತ್ತಿಲ್ಲಪ್ಪ. ನೋಡಿ, ಅಲ್ಲೊಂದು ಬೆಟ್ಟ ಶ್ಯಾಡೋ ಥರ ಕಾಣಿಸ್ತಿದೆ, ಏನೋ ಒಂಥರ ಸಖತ್ತಾಗಿದೆ. ಇದರಲ್ಲಿ ಬರೀ ವಿಡಿಯೋ ರೆಕಾರ್ಡಿಂಗ್ ಮಾತ್ರ ಕೊಟ್ಟಿಲ್ಲ, ಅದ್ರ ಜೊತೆ ಝೂಮ್ ಕೊಟ್ಬಿಟ್ಟಿಯಾನೆ. ಝೂಮ್ ಮಾಡೋಣ, ನನಗೆ ಆ್ಯಕ್ಚುಲಿ ಝೂಮ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ಹೆಂಗೆ ಬರ್ತಿದೆ ನನಗಂತೂ ಗೊತ್ತಿಲ್ಲ. ಫುಲ್ ಝೂಮ್ ಮಾಡಿಟ್ಟಿದ್ದೀನಿ, ಎಷ್ಟಾಯ್ತದಷ್ಟು. ಈ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗೋದೊಂದು ವಿಷಯ ಉಂಟಲ್ಲ ಗುರು, ಭಯಂಕರ ಅದು. ಲೈಕ್ ಯಾರು ಬೇರೆಯವ್ರು ಹೇಳ್ದಷ್ಟೆಲ್ಲ ಸುಲಭ ಇಲ್ಲ ಅದು ಮಾನಿಟೈಸೇಷನ್ ಯೂಟ್ಯೂಬಲ್ಲಿ ಆನ್ ಮಾಡೋದು. ಬಟ್ ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ ಅಷ್ಟೇ ಕಷ್ಟಪಡಬೇಕು, ಸುಮ್ಮನದಂತ ಆಗಲ್ಲ. ಕಷ್ಟಪಡೋದಂದ್ರೆ ಹೆಂಗ್ ಗೊತ್ತಾ, ಲೈಕ್ ಡೈಲಿ ವೀಡಿಯೋಸ್ ಅಥವಾ 2 days ಒನ್ಸ್ ಆಗೋ ವೀಡಿಯೋಸ್ ಹಾಕ್ತಾನೆ ಇರಬೇಕು. ಅದ್ರ ಜೊತೆ ವೀಡಿಯೋ ಕ್ಲಾರಿಟಿ ಆಗಿರಲಿ, ಪ್ರತಿಯೊಂದು ಚೆನ್ನಾಗಿದ್ರೆ ಮಾತ್ರ ಸ್ವಲ್ಪ ವ್ಯೂವರ್ಸ್ ಬರ್ತಾರೆ, ಇಲ್ಲಾಂದರೆ ಕಷ್ಟನೇ. ಆ್ಯಂಡ್ ಅದ್ರ ಜೊತೆ ಈಗ ಮಾನಿಟೈಸೇಷನ್ ಜೊತೆ ಇನ್ನೂ ಸುಮಾರು ಲೈಕ್ ಕಾಪಿರೈಟ್ಸು ಆಳು ಮುಳ್ಳು ಅಂತ ಹೇಳ್ಕೊಂಡು ಸುಮಾರು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಬಂದುಬಿಟ್ಟು ಇನ್ನೂ ಕಷ್ಟ ಮಾಡಾಕ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಲೈಕ್ ಬರೀ 500 ಸಬ್ಸ್ಕ್ರೈಬರ್ಸ್ ಏನೋ ಇದ್ರೆ ಸಾಕಿತ್ತಂತ, ಈಗ ಅದ್ರ ಅಜ್ಜಿ 1,000 ಸಬ್ಸ್ಕ್ರೈಬರ್ಸು, 4,000 ಗಂಟೆ ನಂದು ಆಲ್ರೆಡಿ 1,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ.
ಇನ್ನು ಬಾಕಿರೋ 4000 hours ಆಗಕ್ಕಿರೋದು, ಅದು ಹೇಗೆ ಮಾಡೋದು ಏನು ಕತ್ತ ನಂಗೆ ಗೊತ್ತಿಲ್ಲ. ಸುಮ್ಮನೆ ವೀಡಿಯೋ ಮಾಡ್ಕೊಂಡಿರೋದು ಅಷ್ಟೇ. ಮಾಡ್ತಾ ಮಾಡ್ತಾ ಏನೋ ಒಂದು ಖುಷಿ ಸಿಗುತ್ತೆ, ಟೈಮ್ ಪಾಸ್ ಆಗುತ್ತೆ, ಹಂಗೆ ಏನಾದ್ರು ತೋರ್ಸೋಂಗು ಆಯ್ತದೆ. ಮಾರ್ನಿಂಗ್ ಸ್ಮಾಲ್ ಸಣ್ಣ ಒಂದು ವಾಕಿಂಗ್ ಆಯಿತು. ರೀ ಯಾಕೋ ಮುಖ ಕಾಣಿಸ್ತಿಲ್ಲಲ್ಲ, ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಮಾಡ್ಕೊಳೋಣ. ಎಸ್, ಈಗ ಪರ್ಫೆಕ್ಟಾಗಿ ಕಾಣಿಸ್ತೀನಲ್ಲ. ಈ ಕ್ಯಾಮರಾದಲ್ಲಿ ಏನೆಲ್ಲ ಆಪ್ಷನ್ಸ್ ಕೊಟ್ಟಿಯಾನೆ ಗುರು, ಸಕ್ಕತ್ತಾಗಿದೆ. ನಾವು ಸುಮ್ಮನೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ತಗೊಂಡು ಅದ್ರ ಸರ್ವಿಸಿಗೆ ಪಡೆದಾಡೋ ಬದಲು ಈ ಸಣ್ಣ ತಗೊಂಡು ನಾರ್ಮಲ್ ಆಗಿ ಪ್ರೀಮಿಯಮ್ ಆಗಿ ಅಂಥ ದೊಡ್ಡ ಪ್ರೀಮಿಯಮ್ ಎಷ್ಟು ಸಲ ಹೇಳ್ತೀನಪ್ಪ. ಲೈಕ್ ಒಂದು ಬ್ಲಾಗಿಂಗ್ ಅಥವಾ ಮೋಟೋ ಬ್ಲಾಗಿಂಗಿಗೆ ಹೇಗೆ ಬೇಕು ಆ ಥರ ಇದೆ. ಸಖತ್ ಈಗ ನೋಡಿ, ಆಗಲೇ ಕತ್ಲೆ ಕಾಣಿಸ್ತಿತ್ತು, ಈಗ ಎಕ್ಸ್ಪೋಜರ್ ಪ್ಲಸ್ 2 ಹಾಕಿಟ್ಟೆ, ಫುಲ್ ನೀಟಾಗಿ ಕಾಣಿಸ್ತೀನಿ. ಈಗ ತೋಟದೊಳಗೆ ಒಂದು ರೋಡ್ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿ ಈಗ ಒಂದಿಷ್ಟು ಆಗಲ್ಲ ಆಗಿದೆ, ಇನ್ನೂ ಸುಮಾರು ಕೆಲಸಗಳಿದೆ ರೋಡ್ದು. ಅದನ್ನು ಮಾಡಿಬಿಟ್ರೆ ಬೈಕ್ ತಗೊಂಡು ತೋಟದೊಳಗೇನೆ ಆಫ್ ರೋಡ್. ಮತ್ತೆ ಎಲ್ಲಿಯಪ್ಪ ಬೈಕು? ಎಸ್, ತೋಟದೊಳಗೇನೆ ಆಫ್ ರೋಡ್ ಹೊಡೆಯೋಣ. ಸಪೋರ್ಟ್ ಸಿಕ್ಕಿದ್ರೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ. ಬೇಸಿಕಲಿ ಲಾಜಿಕ್ ಹಂಗೆ ನಡೆಯೋದು, ಯಾವಾಗ ಸಪೋರ್ಟ್ ಸಿಗ್ತದೆ ಆವಾಗ ವೀಡಿಯೋಸ್ ಚೆನ್ನಾಗಿರುತ್ತೆ. ನಂದಂತಲ್ಲ, ಈಗ ಪ್ರತಿಯೊಬ್ಬರದ್ದು ಹಂಗೆ ಆಗೋದು. ಇನ್ಫ್ಯಾಕ್ಟ್ ಸುಸ್ತಾಗಿ ಹೋಗುತ್ತೆ ಗುರು ಕೆಳಗಿನ ಮೇಲೆ ಹತ್ತಿ ಬರೋಷ್ಟರಲ್ಲಿ. ಹಾಂ, ನೋಡೋಕ್ಕೆ ಈ ಥರ ಸಿಂಪಲಾಗಿ ಕಾಣಿಸೋದು ಅಷ್ಟೇ, ಕ್ಯಾಮರಾದಲ್ಲಿ ಅದು ಗೊತ್ತಾಗೋದಿಲ್ಲ. ಬಟ್ ನಡಿಬೇಕಾದ್ರೆ ಗ್ಯಾಸ್ನೆಲ್ಲ ಒಳಗಡೆ ಹೊರಗೆ ಎಳ್ದಾಕ್ಬಿಡುತ್ತೆ. ಬನ್ನಿ, ಇವತ್ತಿಗಿಷ್ಟೇ. ವೀಡಿಯೋ ಇಷ್ಟ ಇದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮಗೆ ಗೊತ್ತೇ ಏನು ಮಾಡಬೇಕು ಅಂತ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಮ್ಮ ಟಾರ್ಗೆಟ್ನ ಆದಷ್ಟು ಬೇಗ ಮುಟ್ಟಕ್ಕೆ ಹೆಲ್ಪ್ ಮಾಡಿ. ಅದ್ರ ಜೊತೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿಗಂಟ ಸಿ ಯು, ಬೈ, ಸನಿ ಔಟ್, ಸ್ಟೇ ಸೇಫ್.